ನಿನ್ನೆ ಚಾಮರಾಜನಗರ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ವೇಳೆ ನಗರಸಭಾ ಸದಸ್ಯ ಆರ್ಪಿ ನಂಜುಂಡಸ್ವಾಮಿ ಅವರು ಕಪ್ಪು ಬಾವುಟ ಪ್ರದರ್ಶಿಸಿದ ಹಿಂದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಕಾರಣ ಅಂತ ನಗರಸಭಾ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಶಿವರಾಜ ನಾಯಕ ಆರೋಪಿಸಿದರು. ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಜಿಲ್ಲೆ ಗುಂಡ್ಲುಪೇಟೆಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ವೇಳೆ ಬಂದಾಗ ನಾವುಗಳು ಮನಸ್ಸು ಮಾಡಿ ಕಪ್ಪು ಬಾವುಟ ಹಿಡಿಯೋದಕ್ಕೆ ಶುರು ಮಾಡಿದರೆ ಕರ್ನಾಟಕದಲ್ಲಿ ನಡೆಯುವ 21 ದಿನಗಳ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆಯಿಂದ ಬೆಳಗಾವಿ ತಲುಪುವವರೆಗೆ ಈ ಕಪ್ಪು ಬಾವುಟ ಚಲೋ ಬಿಸಿ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಸಿದರು. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ವಿ ಸೋಮಣ್ಣ ಅಭಿಮಾನಿಗಳು ಹೋರಾಟಕ್ಕೆ ಅಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ ಶಾಸಕರು ನಿಮ್ಮ ಮುಖಂಡರು ಮನೆಯಿಂದ ಹೊರಗೆ ಬರಬೇಕಾದ್ರೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗುತ್ತೆ ಅಂತ ಕಿಡಿಕಾರಿದರು. ಕಪ್ಪಾಟ ಪ್ರದರ್ಶನ ಮಾಡೋದಕ್ಕೆ ಮತ್ತು ಕಣ್ಣೀಯ ಮಾಡ್ತಾರೆ. ಅದೇ ರೀತಿ ನಿನ್ನೆ ಬೆಳಗ್ಗೆ ಬಿಜಾಪುರಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರವರು ಕಾರ್ಯಕ್ರಮ ನಿಮಿತ್ತ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಒಬ್ಬರು ಕಾಂಗ್ರೆಸ್ನವರು ಕಪ್ಪಾಟ ಪ್ರದರ್ಶನ ಮಾಡ್ತಾರೆ. ಇದರ ಹಿಂದ್ಗಡೆ ಕಾಂಗ್ರೆಸ್ನವರ ಒಂದು ಪಿತೂರಿತನ ಏನು ಅನ್ನೋದು, ಯಾಕಂದರೆ ಕಂಟಿನ್ಯೂ ಆಗಿ ಬಿಜಾಪುರದಲ್ಲಿ ಕಪ್ಪಾಟ ಪ್ರದರ್ಶನ ಬೆಳಗ್ಗೆ ಆಗುತ್ತೆ, ಸಂಜೆ ಶಾಮನಗರದಲ್ಲಿ ಆಗುತ್ತೆ ಅಂದರೆ ಈ ಕಾಂಗ್ರೆಸ್ ಪಿತೂರಿ ಏನು ಅನ್ನೋದು ನಮ್ಗೆ ಅರ್ಥ ಆಯ್ತಾ? ಇವ್ರಿಗೆ ಕಪ್ಪಾಟ ಪ್ರದರ್ಶನ ಮಾಡೋದಕ್ಕೆ ಒಂದು ಚಾಳಿ ಅಂತ ಇವ್ರು ಏನು ಅಂದ್ಕೊಂಡಿದ್ರೆ, ಇವತ್ತು ಏನೀಗ ಇವ್ರು ನಡೆಸ್ತಾ ಇದಾರಲ್ಲ ಕಾಂಗ್ರೆಸ್ ಛೋಡೋ ಕಾರ್ಯಕ್ರಮ, ಆ ಕಾಂಗ್ರೆಸ್ ಛೋಡೋ ಕಾರ್ಯಕ್ರಮದ ನೇತೃತ್ವ ವಹಿಸ್ಕೊಂಡ್ರೆ ರಾಹುಲ್ ಗಾಂಧಿ ಅವರು ನಮ್ಮ ಕರ್ನಾಟಕಕ್ಕೆ ಬರಬೇಕು ಅಂದರೆ ನಮ್ಮದೇ ಜಿಲ್ಲೆಯಲ್ಲಿರೋಂಥ ನಮ್ಮ ಗುಂಡ್ಲುಪೇಟೆ ತಾಲೂಕು ಮಾತ್ರ ಅವರು ಬರ್ತಾರೆ ಅನ್ನೋದನ್ನು ಅವ್ರು ನೆನಪಲ್ಲಿಟ್ಕೋಬೇಕು. ನಾವೇನಾದರೂ ಗುಂಡ್ಲುಪೇಟೆಯಲ್ಲಿ ಇವ್ರಿಗೆ ನಮ್ಮ ಕಾರ್ಯಕರ್ತರು ಒಂದು ಕರೆ ಕೊಟ್ಟು ನಾವು ಇವ್ರಿಗೆ ಕಪ್ಪು ಪಾಠ ಪ್ರದರ್ಶನ ಮಾಡೋದಕ್ಕೆ ನಾವೇನಾದರೂ ಇಲ್ಲಿ ಶುರು ಮಾಡಿದ್ರೆ ಇವರು ಬೆಳಗಾವಿಗೆ ಹೋಗೋಕ್ಕೆ 21 ದಿನ ಏನಿದೆ, 21 ದಿನಗಳವರೆಗೂ ಈ ಒಂದು ಇದನ್ನು ಪ್ರಸಂಗನ ಅನುಭವಿಸ್ಬೇಕಾಗತ್ತೆ ಅವರು. ಯಾಕಂದರೆ ಬಿ ಜೆ ಪಿಯವ್ರಿಗೆ ಹೋರಾಟ, ಈ ಕಪ್ಪಾಟ ಪ್ರದರ್ಶನ ಇವ್ಯಾವುದೂ ಹೊಸ್ತಲ್ಲ. ನಾವೆಲ್ಲ ಹೋರಾಟದ ಮುಖಾಂತರನೇ ಪಾರ್ಟಿ ಕಟ್ಟಿ ಇವತ್ತು ಹೋರಾಟದ ಮುಖಾಂತರನೇ ಸರ್ಕಾರನ ಕೂಡ ಹಿಡಿದಿದ್ದೀವಿ. ಅದರಿಂದ ಕಾಂಗ್ರೆಸ್ನವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕಪ್ಪಾಟ ಮತ್ತು ಈ ಒಂದು ಏನು ಅನುಚಿತವಾಗಿ ನಡ್ಕೊಳ್ಳೋದು ಇದನ್ನೆಲ್ಲ ನಿಲ್ಲಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ತಮ್ಮ ಏನು ಕಾಂಗ್ರೆಸ್ ಶಾಸಕರುಗಳಿದ್ದೀರಾ, ಕಾಂಗ್ರೆಸ್ನ ಲೀಡರ್ಗಳು ಅಂತ ಏನು ಮಾಡ್ತೀರಾ, ಮನೆಯಿಂದ ಈಚೆ ಬರಬಾರ್ದು, ಆ ರೀತಿ ಒಂದು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ನಗರ ಘಟಕದ ಅಧ್ಯಕ್ಷ ನಾಗರಾಜು, ಎಪಿಎಂಸಿ ಅಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಮನೋಜ್ ಪಟೇಲ್, ನಗರಸಭಾ ಸದಸ್ಯ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಶಿವು, ಯುವ ಮೋರ್ಚಾ ಕಾರ್ಯದರ್ಶಿ ಸೂರ್ಯಕುಮಾರ್, ಮಂಡಳ ಅಧ್ಯಕ್ಷ ಆನಂದ್ ಭಗೀರಥ ಹಾಜರಿದ್ದರು.